ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಡುವವನಿಗೆ ಯಾರು ಗುರುತಿಸುವುದಿಲ್ಲ. ಸುಳ್ಳು ಹೇಳುವವನಿಗೆ ಮೋಸ ಮಾಡುವವನಿಗೆ ಎದಲ ಮೇಲೆ ಕೂರಿಸಿಕೊಂಡು ರಾಜ ತರ ಮರ್ಯಾದೆ ಕೊಡ್ತಾರೆ. ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಹಾಗೂ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಮೊದಲನೆಯದಾಗಿ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ ಇದ್ದೀನಿ. ನಾನು ಇವತ್ತು ಬರ್ತ್ಡೇ ಮಾಡ್ಕೋಬೇಕು ಅಂತ ಯಾವ ರೀತಿಯಲ್ಲೂ ನಾನು ಅನ್ಕೊಂಡಿರಲಿಲ್ಲ. ನನಗೆ ನಮ್ಮ ಜನತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋ ಜನತೆ ಎಲ್ಲರೂ ನನಗೆ ಆಶೀರ್ವಾದ ಇದೆ. ಯಾವತ್ತೋ ಒಂದಿನ ನಾನು ಈ ಜನತೆಗೆ ಸೇವೆ ಮಾಡಬೇಕು ಅಂತಾನೆ ಬಂದಿರೋದು. 100% ಆಗಿ ನಮ್ಮ ಜನತೆ ನನ್ನ ಮೇಲೆ ಆಶೀರ್ವಾದ ಇದೆ ಅಂತ ನನಗೆ ಗ್ಯಾರಂಟಿ ಇದೆ. 100% ಆಗಿ ನಾನು ಯಾವ ರೀತಿಯಲ್ಲಿ ಸೇವೆ ಮಾಡೋಕೆ ಬಂದಿದ್ದೀನೋ ಈ ಸೇವೆ ನಿರಂತರವಾಗಿ ಇರುತ್ತೆ. ಮತ್ತೆ ಬಂದು ಇಂದಿನ ರಾಜಕಾರಣದಲ್ಲಿ ನಿಷ್ಠವಂತನಿಗೆ ಪ್ರಾಮಾಣಿಕವಾಗಿ ಕಷ್ಟಪಡುವವನಿಗೆ ಮತ್ತೆ ಈ ಮಾಡುವವರು ಬಂದು ಯಾರು ಗುರುತಿಸುವುದಿಲ್ಲ. ಸುಳ್ಳು ಹೇಳುವವನಿಗೆ ಮೋಸ ಮಾಡುವವನಿಗೆ ಮತ್ತೆ ಬಂದು ಅವರನ್ನೆಲ್ಲ ಬಂದು ಎದಲ ಮೇಲೆ ಕೂರಿಸಿಕೊಂಡು ರಾಜ ತರ ಮರ್ಯಾದೆ ಕೊಡ್ತಾರೆ. ಆದರೇನು ನಾವು ಆವತ್ತಿನಿಂದ ಇವತ್ತುವರೆಗೂ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತೆ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ನಮ್ಮ ಕೈಯಲ್ಲಿ ಆದಷ್ಟು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ಇದೇ ರೀತಿಯಲ್ಲೇ ನಾನು ಮಾಡ್ಕೊಂಡು ಬರ್ತೀನಿ. 100% ಒಂದಿನ ಇಲ್ಲ, ಒಂದಿನ ನಮಗೆ ದೇವರು ಆಶೀರ್ವಾದ ಕೊಟ್ಟೇ ಕೊಡುತ್ತೆ. ಮತ್ತೆ ನಮ್ಮ ಈ ಜನಗಳು ನಮ್ಮ ಜನತೆ 100% ಆಗಿ ಆಶೀರ್ವಾದ ಕೊಡೇ ಕೊಡ್ತಾರೆ. 100% ಆಗಿ ನಾನು ಈ ಜನತೆಗೆ ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಇವತ್ತು ನಾನೇನು ಇದು ಬರ್ತ್ಡೇ ಮಾಡ್ಕೋಬೇಕು ಅಂತೇನಿಲ್ಲ. ನಮ್ಮ ಎಲ್ಲ ನಮ್ಮ ಜನತೆ, ನಮ್ಮ ಅಭಿಮಾನಿ ಬಲಗದವರು, ಮತ್ತೆ ನಮ್ಮ ಸುರೇಶ್, ನಮ್ಮ ಬಂದುಬಿಟ್ಟು ಸಂಜೀವಣ್ಣ, ನಾರಾಯಣಣ್ಣ, ವೇಣು, ನಮ್ಮ ವೆಂಕಟರಮಣ, ಶಿವಣ್ಣ, ಮತ್ತೆ ಬಂದ್ಬಿಟ್ಟು ಮನಿ, ಮತ್ತೆ ಬಂದ್ಬಿಟ್ಟು ಇನ್ನ ನಾನಾ ರೀತಿ ವಿಜಯಣ್ಣ, ಮತ್ತೆ ಬಂದ್ಬಿಟ್ಟು ಮಂಜಣ್ಣ, ಮತ್ತೆ ನಮ್ಮ ಅಭಿಮಾನಿ ಬಲಗದವರು ಎಲ್ಲ ಬಂದು ನಮ್ಮ ಫಾಲೋವರ್ಸು ನೀವು ಬಂದೇ ಬರಬೇಕು, ಒಂದು ಕೇಕ್ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ಮತ್ತೆ ನಮ್ಮ ಎಲ್ಲ ಅಕ್ಕ ತಂಗಿಯರು ಎಲ್ಲರಿಗೂ ನನ್ನ ವಂದನೆಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಏನಿಲ್ಲ ಇವಾಗ, ಯಾಕೆ ಅಂದರೆ ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ನಿಮಗೆಲ್ಲ ವಿಷಯ ಗೊತ್ತಿರೋ ವಿಷಯನೇ, ನಾನು ಪ್ರಾಮಾಣಿಕವಾಗಿ ದುಡಿದೆ, ನಿಷ್ಠವಂತನವಾಗಿ ನಾನು ಕಷ್ಟಪಟ್ಟೆ, ನಾನು ಬಂದು ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ, ಹೆಲ್ಪ್ ಮಾಡಿದೆ, ನನ್ನ ಕೈಯಲ್ಲಿ ಆಗಿದ್ದೆಲ್ಲ ಮಾಡ್ಕೊಂಡು ಬಂದೆ ಅಂದರೆ ನಮ್ಮನ್ನಾರೂ ಗುರುತಿಸಿಲ್ಲ. ನಮ್ಮನ್ನಾರು ಇಲ್ಲ, KPCCನಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಕಾಂಗ್ರೆಸ್ ಪರವಾಗಿ. ನಮಗೆ BJP ಇದು ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಇಲ್ಲ, ಜನ ಬಂದು ಗುರುಸ್ತಾರೆ. ನಾನು ಹೇಳ್ತಾ ಇರೋದು ಪಕ್ಷದ ಕಡೆಯಿಂದ. ಮತ್ತೆ ಯಾವತ್ತೋ ಒಂದಿನ ನಾವೇನಂದ್ರೆ ಹೇಳೋದು, ಇವಾಗ ಇದೇ ರೀತಿಯಲ್ಲೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. 100% ಆಗಿ ಈ ಜನತೆ, ನಮ್ಮ ತಾಲೂಕಿನ ಜನತೆ 100% ಆಗಿ ನಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ನಾನು 100% ಆಗಿ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡೇ ಮಾಡ್ತೀನಿ. 100% ಆಗಿ ದೇವರು ಒಳ್ಳೇದು ಮಾಡು. ಹೌದು ಸರ್, ಏನಿಲ್ಲ ಇವಾಗ, ಏನ್ ಗೊತ್ತಾ, ರಾಜಕಾರಣದಲ್ಲಿ ಇದು ಬಂದು ಏನಂದ್ರೆ, ಒಬ್ಬರನ್ನ ನಾವು ನಂಬಿಕೊಂಡು ಯಾವುದೇ ಒಂದು ಕೆಲಸ ನಾವು ಮಾಡಬಾರದು. ನಮಗೆ ತಾಕತ್ತಿತ್ತಾ,
ನಮಗೆ ಧೈರ್ಯ ಇತ್ತ ನಮಗೆ ಬಂದು ಮುಂದಕ್ಕೆ ನಾನು ಕಾಲಿಕ್ತೀನಿ ಅಂತ ಒಂದು ಧೈರ್ಯ ಇದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಬೇಕು ಅಷ್ಟೇ ಇನ್ನೇನಿಲ್ಲ ಕಾಂಗ್ರೆಸ್ ಅಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಹೋರಾಡ್ತಾ ಇದ್ದೀನಿ ಎಲ್ಲ ಬಂದ್ಬಿಟ್ಟು ಮನ್ನೇನೋ ನಮ್ಮ ಮುಖ್ಯಮಂತ್ರಿ ಸಾಹೇಬರ ಹತ್ರ ಬಂದು ಹೋಗಿ ಮೀಟ್ ಆಗಿದ್ದೀನಿ ಮನ್ನೆ ಬರ್ತ್ಡೇಗೂ ಹೋಗಿದ್ದೆ ಆಯ್ತಾ ಎಲ್ಲ ಬರ್ತಾ ಇದ್ದೀನಿ ಅದೇನಿಲ್ಲ ನಾವು ಏನಂದ್ರೆ ನಮ್ಮದು ನಾನು ನಮ್ಮದು ಯಾಕಂದ್ರೆ ನಮ್ಮ ಬಲಗದವರು ಅಂತ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಮುಂದಿನ ಗುಲ್ಬಾಲಲ್ಲಿ ರಾಜಕೀಯ ನಿಮ್ಮ ನಡೆ ಯಾವ ತರ ಇದೆ ಸರ್ ಏನಿಲ್ಲ ಇದೇ ತರನೇ ನಮಗೆ ಇವಾಗ ಏನಂದ್ರೆ ಆಗ ಮೊನ್ನೆ ಎಲ್ಲ ಎಲೆಕ್ಷನ್ ಆಯಿತು ನೀವು ನೋಡಿರೋ ವಿಷಯನೇ ಇವಾಗ ನಾವೆಲ್ಲ ಬಂದು ಕಷ್ಟಪಟ್ಟಿವಿ ನಾವೆಲ್ಲ ದುಡಿದ್ವಿ ಎಲ್ಲ ಮಾಡಿದ್ವಿ ಅಂದ್ರೆ ನಮಗೊಂದು ಅವಕಾಶ ಸಿಕ್ಕಿಲ್ಲ ಮುಂದಕ್ಕೆ ಬರಬಹುದು ಮುಂದಕ್ಕೆ ಅವಕಾಶ ಸಿಗಬಹುದು ಅದೇ ರೀತಿನಲ್ಲೇ ನಾವು ದುಡ್ಕೊಂಡು ಹೋಗ್ತೀವಿ ಅದೇ ರೀತಿನಲ್ಲೇ ಜನಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ 100% ಆಗಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಗುಲ್ಬಾಲಲ್ಲಿ ಯಾವ ಲೀಡರ್ ಫಾಲೋ ಗುಲ್ಬಾಲಲ್ಲಿ ಯಾವ ಲೀಡರ್ ಗೆ ಫಾಲೋ ಮಾಡ್ತೀರಾ ನಿಮ್ಮ ನಾಯಕರು ಯಾರು ಸರ್ ಇವಾಗ ಮುಲ್ಬಾಗಲಲ್ಲಿ ಅನ್ನೋದು ಯಾರು ಇಲ್ಲ ನಮಗೆ ಯಾಕಂತಂದ್ರೆ ನಾವು ಒಂದ್ ಹೇಳ್ತೀವಿ ಸರ್ ನಮಗೆ ನಾನು ಫಾಲೋವರ್ಸ್ ಬಂದು ಆಂಜನೇಯ ಸ್ವಾಮಿ ಒಬ್ಬರೇ ನನಗೆ ದೇವರು ದೇವರು ನಂಬದವನು ಯಾವತ್ತೂ ಮೋಸ ಆಗಲ್ಲ ನಮಗೆ ಅಂತ ಗುರುಗಳು ಅನ್ನೋದು ಯಾರು ಇಲ್ಲ ನಮ್ಮ ಲೀಡರ್ಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಬಂದ್ಬಿಟ್ಟು ಬೈರ್ತಿ ಸುರೇಶ್ ಸಾಹೇಬರು ಆಯ್ತಾ ಈ ತರ ಬಂದ್ಬಿಟ್ಟು ಕೆ ಜೆ ಜಾರ್ಜ್ ಸಾಹೇಬರು ಈ ತರ ಇದ್ದಾರೆ ಇಂಥವ್ರನ್ನ ಬಂದ್ಬಿಟ್ಟು ನಾನು ಬೇಕು ಅಂದ್ರೆ ದೊಡ್ಡ ದೊಡ್ಡವರು ಅವ್ರನ್ನ ಬೇಕು ಅಂದ್ರೆ ಏನು ಆಶೀರ್ವಾದ ಮಾಡ್ಕೊತೀನಿ ಬರ್ತೀನಿ ನನಗೆ ಮೇನ್ ಬಂದು ಆಂಜನೇಯ ದೇವರು ಅದಕ್ಕೆ ಇವತ್ತು ಆಂಜನೇಯ ದೇವಸ್ಥಾನ ಹತ್ರನೇ ನಾನು ಕೇಕು ಕಟ್ ಮಾಡ್ತೇನೆ ಸರ್ ಹಂಗಂತಲ್ಲ ಯಾವುದೇ ಒಂದು ರೀತಿನಲ್ಲಿ ಇವಾಗ ನಾವೇನಂದ್ರೆ ಒಂದು ರೀತಿನಲ್ಲಿ ಒಂದು ನಂಬಿರ್ತೀವಿ ಯಾರನ್ನೋ ಒಬ್ಬರು ನಂಬ್ತೀವಿ ಅಂತ ಅನ್ಕೊಳ್ಳಿ ಇಲ್ಲ ಆ ತರ ಹೇಳೋಕಾಗಲ್ಲ ಇವಾಗ ಅದು ಬಂದು ಯಾವ ತರ ಅಂದ್ರೆ ರಾಜಕೀಯದಲ್ಲಿ ನಾವೇನು ಹೇಳೋಕ್ ಆಗೋದಿಲ್ಲ ನಿಮಗೂ ಗೊತ್ತಿರೋ ವಿಷಯನ ನಾವು ರಾಜಕೀಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಒಬ್ಬರು ನಂಬಿಕೊಂಡು ಮುಂದಕ್ಕೆ ಬರಬಾರದು ಅದು ಆ ತರ ಹೋಗಬಾರದು ನಮಗೆ ಧೈರ್ಯ ಇದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಬೇಕು ಧೈರ್ಯ ಇದ್ರೆ ಮಾತ್ರ ನಾವು ಮುಂದಕ್ಕೆ ಅಜ್ಜೆ ಇಕ್ಕಬೇಕು ಇಷ್ಟೇ ನನಗೆ ಗೊತ್ತಿರೋ ವಿಷಯ ಸರ್ ಇವಾಗ ಅದೆಲ್ಲ ಬಂದು ಮುಂದಕ್ಕೆ ಹೇಳ್ತೀನಿ ಸರ್ ಅದೆಲ್ಲ ಹೇಳೋಕ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ಇದು ಬಂದು ನನ್ನ ಬರ್ತ್ಡೇಗೆ ಬಂದಿದ್ದೀನಿ ಅಷ್ಟೇ ಆಯ್ತಾ ಮುಂದಕ್ಕೆ ನೋಡೋಣ ಅದು ಏನು ಹೆಂಗೆ ಅಂತ ಹೌದು ಇವಾಗ ನಮ್ಮ ಕೋಲಾರ ಜಿಲ್ಲೆ ಇವಾಗ ಕೋಲಾರ ಜಿಲ್ಲೆಯ ಅಂದ್ರೆ ಟೋಟಲ್ ಆಗುತ್ತೆ ಅಲ್ವಾ ಇವಾಗ ನಮ್ಮ ಮುಳಬಾಗ್ ತಾಲೂಕು ಇಲ್ಲ ನಮ್ಮ ಮುಳಬಾಗ್ ತಾಲೂಕು ಕೋಲಾರ ಜಿಲ್ಲೆ ಇವಾಗ ಜನತೆ ಅಂದ್ರೆ ಟೋಟಲ್ ಎಲ್ಲ ಬರುತ್ತೆ ಇವಾಗ ಟೋಟಲ್ ಎಲ್ಲ ನಮ್ಮ ಜಿಲ್ಲೆ ಬರುತ್ತೆ ಆ ತರ ಕೋಲಾರ ಜಿಲ್ಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು